ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ. ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ. ಮತ್ತೆ ಜಳಪಿಸಿದ ಮಚ್ಚು ಲಾಂಕುಗಳು, ಪುಡಿ ರೌಡಿಗಳ ಅಟ್ಟಹಾಸ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಪೊಲೀಸರ ಭಯವೇ ಇಲ್ಲದೆ ಫೀಲ್ಡ್ಗಿಳಿದು ಯಾವುದಾದ್ರೂ ಒಂದು ಕಾರಣ ಹಿಡಿದು ಲಾಂಗು ಮಚ್ಚುಗಳನ್ನು ಹಿಡಿದು ಬೀದಿ ಬೀದಿಯಲ್ಲಿ ಓಡಾಡ್ತಿದ್ದಾರೆ. ಅದೇ ತರ ಇಲ್ಲೊಂದು ಕಡೆ ಹಳೆ ವೈಷಮ್ಯದ ಹಿನ್ನೆಲೆ ವಾಕಿಂಗೆ ಅಂತ ಪುಟಾಣಿ ಮಗುವನ್ನ ಹಿಡಿದು ಮನೆಯಿಂದ ಹೊರಬಂದ ವ್ಯಕ್ತಿಯ ಮೇಲೆ ಪುಡಿ ರೌಡಿಗಳು ಲಾಂಗ್ ಬೀಸಿದ್ದಾರೆ. ಅದೃಷ್ಟವಶಾತ್ ವ್ಯಕ್ತಿ ಕ್ಷಣಾರ್ಥದಲ್ಲಿ ಪಾರಾಗಿದ್ದಾರೆ. ಇಷ್ಟಕ್ಕೂ ಈ ಘಟನೆ ನಡೆದಿರೋದು ಎಲ್ಲಿ? ಈ ಸ್ಟೋರಿ ನೋಡಿ. ಪೊಲೀಸ್ ಕ್ವಾರ್ಟರ್ಸ್ ಎದುರೆ ಜಳಪಿಸಿದ ಲಾಂಗ್. ಪುಡಿ ರೌಡಿಗಳಿಗೆ ಪೊಲೀಸರೇ ಭಯವೇ ಇಲ್ವಾ? ಪುಡಿ ರೌಡಿಗಳಿಗೆ ಪೊಲೀಸರ ಭಯವೇ ಇಲ್ವಾ? ಪುಟಾಣಿ ಮಗುವನ್ನ ಹಿಡಿದು ವಾಕಿಂಗ್ ಎಂದು ಬಂದ ವ್ಯಕ್ತಿ ಮೇಲೆ ಅಟ್ಯಾಕ್. ಹೀಗೆ ಪುಟಾಣಿ ಮಗುವನ್ನ ರಸ್ತೆಯಲ್ಲಿ ವಾಕಿಂಗ್ ಮಾಡಿಸ್ತಾ ಇರುವ ವ್ಯಕ್ತಿ, ಅದೇ ವ್ಯಕ್ತಿಯ ಮೇಲೆ ಲಾಂಗ್ ಬೀಸಿದ ಮೂರು ಮಂದಿ ಪುಡಿ ರೌಡಿಗಳು, ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ವಿನಾಯಕ ನಗರವಾಸಿಗಳು. ಹೌದು, ನಿನ್ನೆ ರಾತ್ರಿ ನಿಜಕ್ಕೂ ಆನೇಕಲ್ ಪಟ್ಟಣದ ಜನತೆ ಬೆಚ್ಚಿಬಿದ್ದಿದ್ದಾರೆ. ಇದಕ್ಕೆ ಕಾರಣ ಮೂರು ಮಂದಿ ಪುಡಿ ರೌಡಿಗಳ ಅಟ್ಟಹಾಸ. ಹೌದು, ಹಳೆ ವೈಷಮ್ಯದ ಹಿನ್ನೆಲೆ ಆನೇಕಲ್ನ ವಿನಾಯಕ ನಗರದ ರಾಮಚಂದ್ರ ಎಂಬ ವ್ಯಕ್ತಿ ಮೇಲೆ ಪುಡಿ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಇದನ್ನ ಗಮನಿಸಿದ ರಾಮಚಂದ್ರ ಮಗುವಿನ ಸಮೇತ ಮನೆ ಒಳಗೆ ಓಡಿ ಹೋಗಿ ಈ ಕದೀಮರಿಂದ ತಪ್ಪಿಸಿಕೊಂಡಿದ್ದಾರೆ. ಈ ಘಟನೆಯ ದೃಶ್ಯಾವಳಿಗಳು ಸದ್ಯ ಆನೇಕಲ್ನ ಜನತೆಯನ್ನ ಭಯಭೀತರನ್ನಾಗಿಸಿದೆ. ಇನ್ನು ಆ ಘಟನೆ ನಡೆದಿರೋದು ಆನೇಕಲ್ನ ಪೊಲೀಸ್ ಕ್ವಾರ್ಟರ್ಸ್ ಎದುರೆ. ರಸ್ತೆಯಲ್ಲೇ ಆಗಿರೋದು ಮಾತ್ರ ವಿಪರ್ಯಾಸ ಅಂತಾನೆ ಹೇಳಬಹುದು. ಪೊಲೀಸರ ಭಯ ಈ ಪುಡಿ ರೌಡಿಗಳಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅಥವಾ ಪೊಲೀಸರ ವೈಫಲ್ಯನೇ ಇದಕ್ಕೆ ಕಾರಣನ ಅನ್ನುವಂತಹ ಸಂಶಯವೂ ಕೂಡ ಕಾಡುತ್ತೆ. ಈಗಾಗಲೇ ಆರೋಪಿಗಳನ್ನ ಸಿದ್ಧಾರ್ಥ, ಅನಿಲ್ ಹಾಗೂ ದರ್ಶನ್ ಅಂತ ಗುರುತಿಸಿದ್ದು, ಈ ಬಗ್ಗೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರತಿಕ್ರಿಯೆ ಕೊಟ್ಟು, ಇದಕ್ಕೂ ಮುನ್ನ ರಾಮಚಂದ್ರ ಸಿದ್ಧಾರ್ಥ ಎಂಬಾತನ ಮೇಲೆ ಹುಡುಗಿಯರನ್ನ ಚುಡಾಯಿಸ್ತಾ ಇರುವ ವಿಚಾರವಾಗಿ ಕಂಪ್ಲೇಂಟ್ ಅನ್ನ ನೀಡಿದ್ರು. ಇದೇ ವಿಚಾರವಾಗಿ ಈ ಅಟ್ಯಾಕ್ ಆಗಿರುವ ಸಾಧ್ಯತೆ ಇದೆ. ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದಿದ್ದು ಮತ್ತೊಬ್ಬ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ರಾತ್ರಿ ಒಂದು ಪ್ರಕರಣ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಕೇಸನ್ನು ನಾವು ದಾಖಲು ಮಾಡಿದ್ದೀವಿ. ಸಿದ್ಧಾರ್ಥ ಮತ್ತು ಆತನ ಸಂಗಡಿಗರು ಇವರು ಒಬ್ರು ಏನು ಫಿರ್ಯಾದಿ ಕೊಟ್ಟಿದ್ದಾರೆ, ಅವ್ರ ಮೇಲೆ ಹಳೆ ದ್ವೇಷ ಇಟ್ಟುಕೊಂಡು ಅಟ್ಯಾಕ್ ಮಾಡಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಾವು ಈ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧಾರ್ಥ ಮತ್ತು ದರ್ಶನ್ ಅಂತ ಇಬ್ರು ಆರೋಪಿತರನ್ನು ನಾವು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ. ಯಾವ ಒಂದು ಉದ್ದೇಶಕ್ಕೆ ಆಗಿದೆ ಅಂತೇಳಿ ಅವ್ರು ಹೇಳ್ತಾರೆ, ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಹಿಂದೆ ಏನೋ 6 ತಿಂಗಳ ಹಿಂದೆ ಟ್ಯೂಷನ್ಗೆ ಬರುವ ಹುಡುಗಿಯರನ್ನ ಇವರು ಈ ಹುಡುಗರು ಚುಡಾಯಿಸ್ತಿದ್ರು. ಆ ಒಂದು ವಿಷಯಕ್ಕೆ ಇವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಹಾಗಾಗಿ ಆತನ ಮೇಲೆ ಅದೇ ದ್ವೇಷದಿಂದ ಆಗಿದೆಯೋ ಅಥವಾ ಬೇರೆ ಇನ್ನೇನಾದರೂ ದ್ವೇಷದಿಂದ ಆಗಿದೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರಮುಖ ಇಬ್ಬರು ಆರೋಪಿತರು ನಾವು ವಶಕ್ಕೆ ಪಡೆದುಕೊಂಡಿದ್ವಿ. ಇನ್ನೊಬ್ಬನ ಆರೋಪಿತರು ನಾವು ಪತ್ತೆ. ಇಲ್ಲ, ರಾತ್ರಿ ಸಮಯದಲ್ಲಿ ಆಗಿದೆ. ಗಾಂಜಾ ಸಂಬಂಧಪಟ್ಟಂತೆನೂ ಸಹಿತ ನಾವು ಸಾಕಷ್ಟು ಪ್ರಕರಣ ದಾಖಲು ಮಾಡಿದ್ದೀವಿ ಈಗಾಗಲೇ. ಹಿಂದೆನೂ ಸಹಿತ ನಮ್ಮಲ್ಲಿ ಸಾಕಷ್ಟು ನಾವು ಗಾಂಜಾ ಯಾರು ಸೇವನೆ ಮಾಡ್ತಾರೆ ಮತ್ತು ಗಾಂಜಾ ಸರಬರಾಜು ಯಾರು ಮಾಡ್ತಾರೆ ಅದನ್ನು ಸಹಿತ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ನಾವು ಗಾಂಜಾ ಮಾರಾಟ ಮಾಡೋರ ಬಗ್ಗೆ ಮತ್ತು ಯಾರು ಸೇವಿಸ್ತಾರೆ, ಯಾರು ಸರಬರಾಜು ಮಾಡ್ತಾ ಇದಾರೆ ಅಂತ ಬಗ್ಗೆ ನಾವು ಕಟ್ಟಿ ಅದೇ ಅದು ಒಂದು ತುಂಬಾ ಹೆಚ್ಚಾಗ್ತದೆ. ಇಲ್ಲ, ಹಿಂದೆ ಏನೋ ಒಂದು 3-4 ತಿಂಗಳಿಂದ ಒಂದು ಪ್ರಕರಣ ಆಗಿತ್ತು, ಅದಾದ ನಂತರ ಈ ತರದ ಪ್ರಕರಣಗಳು ಯಾವುದು ಆಗಿಲ್ಲ. ಈಗ ಮತ್ತೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಾವು ಇದನ್ನ ಪತ್ತೆ ಹಚ್ತೀವಿ. ಇದ್ರ ಹಿನ್ನೆಲೆ ಯಾರಿದ್ದಾರೆ ಮತ್ತೆ ಅದನ್ನು ಸಹಿತ ನಾವು ನೋಡ್ತೀವಿ. ಯಾರು ಪುಡಿ ರೌಡಿಗಳಿದ್ದಾರೆ ರಾತ್ರಿ ವೇಳೆಯಲ್ಲಿ ಅಥವಾ ಈವ್ನಿಂಗ್ ಟೈಮ್ನಲ್ಲಿ ಸುಮ್ ಸುಮ್ಮನೆ ಬೈಕ್ನಲ್ಲಿ ತಿರುಗಾಡೋದು, ಮಚ್ಚು ಲಾಂಗ್ ಹಿಡ್ಕೊಂಡು ತಿರುಗಾಡೋದು, ಅದರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತೀವಿ.
ಸರ್ ಆರೋಪಿ ಏನು ಸಿದ್ಧಾರ್ಥ ಇದ್ದಾನೆ ಅದರ ಹಿನ್ನೆಲೆ ಮೊನ್ನೆ ಮಾಡಿದ್ದ ಇಲ್ಲ ಅದನ್ನೇ ನಾವು ವೆರಿಫೈ ಮಾಡ್ತಾ ಇದೀವಿ. ಇವತ್ತ ನಾವು ಅವನು ವಶಕ್ಕೆ ತೆಗೆದುಕೊಂಡಿದ್ದೀವಿ ಈಗಾಗಲೇ. ಅದನ್ನ ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದೀವಿ. ಅವನು ಈಗ 18 ಅಥವಾ 19 ಆ ಒಂದು ಏಜ್ ಗ್ರೂಪ್ ನಲ್ಲಿದ್ದಾನೆ. ಹಂಗಾಗಿ ಆತ ಮತ್ತು ಆತನ ಸಂಗಡಿಗರು ಯಾರ್ಯಾರು ಇದ್ದಾರೆ, ಅವ್ರು ಏನ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕುಲಂಕುಷ. ಒಟ್ಟಲ್ಲಿ ಇಂತಹ ಪುಡಿರೌಡಿಗಳನ್ನ ಈಗಲಾದರೂ ಪೊಲೀಸರು ಹತೋಟಿಗೆ ತೆಗೆದುಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ. ಇನ್ನಾದರೂ ಪೊಲೀಸರು ಇಂಥವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ.